ಎಲ್ರಿಗೂ ನಮಸ್ಕಾರ. ಪಂಚಮಿ ಹಬ್ಬದ ಸಂಭ್ರಮದಲ್ಲಿರುವಾಗಲೇ ಇಲಾಖೆಯ ಡಿಪಿಡಿ ತರಬೇತಿ ಆದೇಶ ಬರಸಿಡಿಲಂತೆ ಬಂದು ಎರಗಿತ್ತು. 10 ದಿನಗಳ ತರಬೇತಿಯನ್ನು ಹೇಗಪ್ಪ ಮಾಡೋದು ಎನ್ನುವ ಜೊತೆಗೆ ಆ ಜ್ಞಾನದೋಸವದ ಅನೇಕ ಸಂಶಯಗಳ ನಡುವೆ ಮೈಸೂರಿನ BSNL ಪ್ರಾದೇಶಿಕ ತರಬೇತಿ ಕೇಂದ್ರಕ್ಕೆ ಬಂದೆವು. ಒಂದೆಡೆ ಜ್ಞಾನದೋಸವದ ಗೊಂದಲವಿದ್ದರೆ ಇನ್ನೊಂದೆಡೆ ಅನ್ನದಾಸೋಹ ಗೊತ್ತು ಪರಿಚಯ ಇಲ್ಲದಂತಹ ಈ ಊರಿನಲ್ಲಿ ಹೇಗಪ್ಪ ಇಲ್ಲಿಯ ಸಮಸ್ಯೆ ಏನಾದರೆ ಅದನ್ನು ಯಾರ ಹತ್ರ ಪರಿಹರಿಸ್ಕೊಳ್ಳೋದು ಎನ್ನುವ ಬಹುದೊಡ್ಡ ಯಕ್ಷಪ್ರಶ್ನೆ ಮನದಲ್ಲಿ ಮೂಡಿತ್ತು. ಮನೆ ಮಾಡಿದ್ದ ಅನ್ನದಾಸೋಹದ ಯಕ್ಷಪ್ರಶ್ನೆ ದಿನಗಳೆದಂತೆ ಬೆಳಗಿನ ತಿಂಡಿ, ಮಧ್ಯಾಹ್ನ ಮತ್ತು ರಾತ್ರಿಯ ಊಟ, ಸಂಜೆಯ ಉಪಹಾರವನ್ನು ಸೇವಿಸಿದಂತೆಲ್ಲ ಕಡಿಮೆ ಆಗುತ್ತಿತ್ತು. ಆದರೆ ಅಲ್ಲೊಬ್ಬ ವ್ಯಕ್ತಿ ಎಲ್ಲರನ್ನೂ ತನ್ನೆಡೆಗೆ ಸೂಜಿಗಲ್ಲಿನಂತೆ ಸೆಳೆಯುತ್ತಿದ್ದ. ಅತ್ಯಂತ ಹಿರಿಯ ಜೀವಿಯಾಗಿದ್ದರೂ ಕೂಡ ಕಿರಿಯರು ನಾಚುವಂತೆ ಪಟಪಟನೆ ಅಡ್ಡಾಡುತ್ತಿದ್ದ. ತಾನಾಯಿತು, ತನ್ನ ಕಾಯಕವಾಯಿತು ಎಂಬಂತೆ ಎಲ್ಲರ ಸೇವೆಯನ್ನು ಸಲ್ಲಿಸುತ್ತಿದ್ದ. ಅಂತಹ ಹಿರಿಯ ಜೀವಿಯನ್ನು ನೋಡಿದರೆ ಯಾರಿಗೆ ತಾನೇ ಅಕ್ಕರೆಯಾಗುವುದಿಲ್ಲ ಹೇಳಿ? ಸರಿ, ಬನ್ನಿ. ಹಾಗಾದರೆ ಆ ಹಿರಿಯ ಜೀವಿ ಯಾರು, ಅವರ ಕಾಯಕ ಎಂತಹದು, ಅವರ ಬದುಕಿನ ಹಿನ್ನೋಟ ಏನು, ಅವರು ಸವೆಸಿದ ಹಿನ್ನೆಲೆಯ ಕುರಿತು ಒಂದಿಷ್ಟು ತಿಳಿದುಕೊಳ್ಳೋಣ. BSNL ಪ್ರಾದೇಶಿಕ ತರಬೇತಿ ಕೇಂದ್ರದಲ್ಲಿನ ಕಾವೇರಿ ಕ್ಯಾಂಟೀನ್ನಲ್ಲಿ ಅನ್ನದ ಜೊತೆಗೆ ಜೀವಜಲವಾದ ನೀರನ್ನು ಶ್ರದ್ಧೆಯಿಂದ ಎಲ್ಲರಿಗೂ ವಿತರಿಸುವ ವ್ಯಕ್ತಿ ಎಂದರೆ ನಾಗರಾಜ್ ಪೂಜಾರ್. 65 ವಯೋಮಾನದ ನಾಗರಾಜ್ ಪೂಜಾರ್ ಬೆಂಗಳೂರಿನ ಹನುಮಂತ ನಗರದ ನಿವಾಸಿ. ಪತ್ನಿ ಹಾಗೂ 3 ಹೆಣ್ಣು ಮಕ್ಕಳನ್ನು ಹೊಂದಿದ ಕುಟುಂಬ. ನಾಗರಾಜ್ ಅವರು ಬಡತನದಿಂದಾಗಿ ಶಾಲೆಯ ಮೆಟ್ಟಿಲನ್ನೇ ಹತ್ತದವರು, ಆದರೆ ಜೀವನಾನುಭವದ ಸಾಕಷ್ಟು ಮೆಟ್ಟಿಲನ್ನು ಏರಿದ್ದಾರೆ. ತಮ್ಮ ಬಾಲ್ಯದಿಂದ ಇಲ್ಲಿನವರೆಗೂ ಹೋಟೆಲ್ನಲ್ಲಿ ತಮ್ಮ ಕಾಯಕ ಮಾಡುತ್ತಾ ಬದುಕನ್ನು ಕಟ್ಟಿಕೊಂಡವರು. ಆರಂಭದ ದಿನಗಳಲ್ಲಿ ಸರ್ವರಾಗಿ ಸೇರಿದ ನಾಗರಾಜ್ ಅವರು ಹೋಟೆಲ್ನ ಎಲ್ಲ ಕಾರ್ಯಗಳನ್ನು ನಿಭಾಯಿಸಿದ್ದಾರೆ. ತಿಂಡಿ ಊಟಗಳನ್ನು ಸಿದ್ಧಪಡಿಸುವ ಹಂತಕ್ಕೂ ಬೆಳೆದರು. ಇದರಿಂದಾಗಿ ಬೇರೆ ಹಾದಿಯನ್ನು ನೋಡುವ ಪ್ರಮೇಯವೇ ಬರಲಿಲ್ಲ. ಚಿಕ್ಕ ಚಿಕ್ಕ ಹೋಟೆಲ್ನಿಂದ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಕೆಲಸ ನಿರ್ವಹಿಸಿದ ಅನುಭವ ಅವರಿಗಿದೆ. ಕಾವೇರಿ ಕ್ಯಾಂಟೀನ್ನ ಮಾಲಕರ ಪರಿಚಯದಿಂದ ಕಳೆದು 2 ವರ್ಷಗಳಿಂದ ಇಲ್ಲಿ ತಮ್ಮ ಕಾಯಕ ಮಾಡುತ್ತಾ ನಮ್ಮಂಥ ಬರುವ ಸಾವಿರಾರು ಶಿಬಿರಾರ್ಥಿಗಳ ಪಾಲಿಗೆ ಪ್ರೀತಿ ವಿಶ್ವಾಸವನ್ನು ಗಳಿಸುತ್ತಲೇ ಇದ್ದಾರೆ. ಯಾವುದೇ ಫಲಾಪೇಕ್ಷೆ ಬಯಸದ ನಾಗರಾಜ್ ಅವರ ಬದುಕು ಇತರರಿಗೆ ಮಾದರಿಯಾಗಲಿ ಎಂಬುದೇ ನಮ್ಮ ಆಶಯ. ಪ್ರಸ್ತುತ ದಿನಗಳಲ್ಲಿ ನಮ್ಮ ಯುವಜನತೆ ವೈಟ್ ಕಲರ್ ಹುದ್ದೆಗಳನ್ನೇ ಅಪೇಕ್ಷಿಸುತ್ತಿದ್ದು ಎಂತಹ ಕಾಯಕವಾದರೂ ಚೊಕ್ಕದಾಗಿ ಮಾಡುತ್ತಾ ಬದುಕನ್ನು ಕಟ್ಟಿಕೊಳ್ಳಬಹುದು ಎಂಬುದಕ್ಕೆ ಅನೇಕರು ನಮ್ಮ ನಡುವೆ ಉದಾಹರಣೆಯಾಗಿದ್ದಾರೆ. ಅಂಥವರ ಸಾಲಿನಲ್ಲಿರುವ ನಾಗರಾಜ್ ಪೂಜಾರ್ ಅವರಿಗೆ ನಮ್ಮದೊಂದು ಸಲಾಂ.